अमित प्रसाद, बंदीनी सर, भवेश अनिल कुमार, बंदीनी सर, सुशेन समीर यस, बंदीनी सर, सूरी यस सर, त्यागराजा प्रेजेंट सर। ಆದಿಯಲಿ ವಂದಿಪೆನು ಗಣನಾಥಗೆ ಆದಿಯಲಿ ವಂದಿಪೆವು ಗಣನಾಥಗೆ ನಿಲವಾಗಿಗ ಕಣ್ಗಳೊಂಬತ್ತು ಕುಜಗಳು ಏರಿ ಮೆರೆದಿರುವ ಶಕ್ತಿ ಲೋಲ ಶ್ರೀಗಳು ಇವನೇ ತೊಳಲುತ್ತಿದೆ, ದೊರೆಯದುದನೆ ಹುಡುಕುತ್ತಿದೆ. ಅತ್ತ ಇತ್ತ ತಿಕ್ಕುಗೆಟ್ಟು ಬಳ್ಳಿ ಬಾಳು ಚಾಚುತ್ತಿದೆ. ತನ್ನ ಕುಡಿಯನು, ತನ್ನ ಕುಡಿಯನು. ಮರದ್ಗೊಂಬೆ ಮಡಿಕೊಂಡು ಕುಂತ್ಕೊಂಡಿರ್ತೀಯ, ಅಕ್ಷರ ಕಲಿಯ ಜ್ಞಾನವೇ ಇಲ್ವಲ್ಲ ನಿಂಗೆ. ಹಿಂಗೆ ಆದ್ರೆ ನಿನ್ ಭವಿಷ್ಯ ಎಲ್ಲ ಆದಿತ್ತು? ದೊಡ್ಡವನಾದ್ಮೇಲೆ ನಮ್ಮನ್ನ ಸಾಕೋ ಯೋಚನೆ ಆಯ್ತಲ್ಲ ನಿಂಗೆ. ಏ, ನಿನ್ನೆ ಮಾಡಿರೋ ಬೊಂಬೆ ತೋರಿಸಿಲೇನು? ಏ ಬೇಡ ಕಣೋ, ನಮ್ಮ ಮಾಸ್ಕೊಂಡು ನೋಡ್ತಾರೆ. ಏ ತಲೆ ಬಗ್ಸು, ಅವ್ರಿಗೇನು ಕಾಣಿಸಲ್ಲ. ಓ ಎಷ್ಟು ಚೆನ್ನಾಗಿದೆ ಕಣೋ. ನೀನೇ ತೋಟದಲ್ಲಿ ನೋಡ್ಕೊಂಡು ಮಾಡಿದೆ. ಏ ಹೇಳ್ಕೊಡೋ ನನಗೆ. ಓ ಆಗಲ್ಲ, ಇದನ್ನು ಸುಲಭ ಅನ್ಕೊಂಡಿದ್ಯಾ? ಸಿದ್ಧು, ತಲೆ ಬಗ್ಸ್ಕೊಂಡು ಏನು ಮಾಡ್ತಿದ್ಯಾ ಅಲ್ಲಿ? ಕೊನೆ ಸಾಲಲ್ಲಿ ಕೂರ್ಬೇಡ ಅಂತ ಎಷ್ಟಲ ಹೇಳಿದ್ದೀನಿ ನಿನಗೆ? ನಿಂತ್ಕೋ, ನಿನಗೆ ಹೇಳ್ತಿರೋದು ಸಿದ್ಧು, ನಿಂತ್ಕೋ. ಎರಡು ದಿವಸದಿಂದ ಸ್ಕೂಲಿಗೂ ಬಂದಿಲ್ಲ, ಹೋಮ್ವರ್ಕ್ ಮಾಡಿದ್ಯಾ? ತಗೊಂಬಾ ಇಲ್ಲಿ. ಅಯ್ಯೋ, ಹ್ಞೂ ತಗೊಂಬಾ.
ಬೊಂಬೆ ಚಿತ್ರ ಬರೆದು ಹೊಟ್ಟೆ ತುಂಬಿಸ್ಕೊಳಕಾಗತ್ತೇನ ಪೋಸಿದ್ದು? ಎಷ್ಟು ಚೆನ್ನಾಗಿ ಚಿತ್ರ ಬರೀತೀಯ. ಅಕ್ಷರ ಬರೆಯಕ್ಕೆ ಯಾಕೋ ಬೇಜಾರು ನಿಂಗೆ? ತಗೋ ಚಾಪೀಸು. ನನಗೆ ಬೊಂಬೆ ಇಷ್ಟ ಅಂತ ಬರೀ ನೋಡೋಣ. ಬೊಂಬೆ ಮಾಡಕ್ ಬರುತ್ತೆ ನಿಂಗೆ, ಬೊಂಬೆ ಅಂತ ಬರೆಯಕ್ ಬರಲ್ಲ. ಸಿದ್ದು, ಅಕ್ಷರ ಕಲಿದೆ ಇದ್ರೆ ನೀನು ಬೆಳೆಯಲ್ಲ, ಭಾಷೆನೂ ಬೆಳೆಯಲ್ಲ. ಅರ್ಥ ಆಯ್ತಾ? ಕೂತ್ಕೋ ಹೋಗ. ಮಕ್ಕಳೇ, ನಮ್ಮ ಶಾಲೆ ಇರೋದು ಗಡಿನಾಡಲ್ಲಿ. ಇಲ್ಲಿ ಈಗಾಗಲೇ ಕನ್ನಡ ಅರ್ಧ ಜೀವಾಗಿ ಹೋಗಿದೆ. ನಾವು ನಮ್ಮ ಭಾಷೆ ಬಗ್ಗೆ ಇಷ್ಟೇ ಅಸಡ್ಡೆ ಇಟ್ಕೊಂಡ್ರೆ ಮಕ್ಕಳೇ, ನಾನೂ ಇರಲ್ಲ, ನೀವೂ ಇರಲ್ಲ, ಈ ಶಾಲೆನೂ ಇರಲ್ಲ, ಕನ್ನಡನೂ ಇರಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಒಂದೆಗಳಿಗೆ ಆಮೋದಕ್ಕೆ ಬರುವಿರಿ, ಬಂದರಗಳಿಗೆ ಒಳೆ ಮೈಗರಿವಿರಿ, ವಿಜನ ವಿಜನ ಮನವು, ಶೂನ್ಯ ಶೂನ್ಯ ದಿನವು, ಶೂನ್ಯ ಶೂನ್ಯ ದಿನವು. ಗುಡ್ ಮಾರ್ನಿಂಗ್ ಕೆಲಣ್ಣ. ಗುಡ್ ಮಾರ್ನಿಂಗ್ ಸರ್. ಅರ್ಜುನ್ ಬಂದೀನಿ ಸರ್. ಬಾಲಾಜಿ ಪ್ರೆಸೆಂಟ್ ಸರ್. ಕೃಷ್ಣ ಬಂದೀನಿ ಸರ್. ಪ್ರಕಾಶ ಎಸ್ ಸರ್. ನರೇಂದ್ರ ಬಂದೀನಿ ಸರ್. ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ, ಎತ್ತಲೆತ್ತಲು ತೆನೆ ಚಲ್ಲಿ ಹಾಲ ಪಿಚ್ನ ಕೊಡಕ್ಲ ವೆಲ್ಲದನಿ ಎಂತ ಚಪ್ಪಿನ ಮಳ್ಳಿ ಸ್ಕೂಲ್ ಕಿ ವೆಚ್ಚೇಸಿ ಮಾಸ್ಟರ್ ಗಾರಿಕಿ ಬುರ್ರ ಪಡಾಯಿ ಮನ ಪಿಲ್ಲಾಲಿನಿ ಇಕ್ಕಡಿಕಿ ತೇಚಿ ಪಾಡ್ಚೇಸ್ತುನ್ನಾರು. ಸುಗ್ಗಿ ಸಗ್ಗದ ಸಿರಿ ಬಂತು ನಮ್ಮೂರಿಗೆ, ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ, ಎತ್ತಲೆತ್ತಲು ತೆನೆ ಚಲ್ಲಿ ಹಾಲ ಬಾಳಯ್ಯ ಸಂಗ ಚಿಲಿಪಿಲಿ ಹರಿಸಿತು ಹಕ್ಕಿಯ ಮೇಳ, ಕಣ ಕಣದಲ್ಲೂ ಬಂಗಾರ ಜಾಲ, ಬೆರಗಾಗಿ ನಿಂತಿತೋ ಚಲಿಸದೆ ಕಾಲ. ಸಗ್ಗದ ಸಿರಿ, ಸಗ್ಗದ ಸಿರಿ ಸುಗ್ಗಿ ಬಂತು ಸುಗ್ಗಿಯ ನಮ್ಮೂರಿಗೆ, ಎತ್ತಲೆತ್ತಲು ತೆನೆ ಚಲ್ಲಿ ಹಾಲ ಚಿಲಿಪಿಲಿ ಹರಿಸಿತು ಹಕ್ಕಿಯ ಮೇಳ, ಸಗ್ಗದ ಸಿರಿ ಸುಗ್ಗಿಯ ಸೊಬಗಿಂದ ನಮ್ಮೂರಿಗೆ, ಸಗ್ಗದ ಸಿರಿ ಬಂತು ನಮ್ಮೂರಿಗೆ. ಹಾ
ಅರಿವೇ ನನಗೆ ಎರವಾಯಿತೆ, ಮಗು ಮನಸ ಕಸಿಯಿತೆ. ನಾನೇ ನಿಮ್ಮ ತೊರೆದೆನೆ, ನಾನೇ ದೂರವಾದೆನೆ, ನಾನೇ ದೂರವಾದೆನೆ. ಸಿಗಲಾರದ ಆಸರಕ್ಕೆ ಕಾದ ಕಾವ ಬೇಸರಕ್ಕೆ ಮಿಡುಕಿ ದುಡುಕಲೆಳಸುತ್ತಿದೆ ತನ್ನ ಗಡಿಯನ್ನು. ನೀರದಗಳ ದೂರ ತೀರ ಕರೆಯುತ್ತಲಿದೆ ಎದೆಯ ನೀರ, ಮೀರುತ್ತಲಿದೆ ಹೃದಯ ಭಾರ. ತಾಳಲೆಂತುನ ತಾಳಲೆಂತುನ. ಮೂರು ಶಾಲೆಗೆ ಬೀಗ ಜಡಿದ ಸರ್ಕಾರ. ಅಬ್ಬಾ, ಈ ಭಾಗ್ಯ ನಮ್ಮ ಶಾಲೆಗೆ ಯಾವತ್ತೋ. ಏನ್ ಮೇಡಮ್, ಏನ್ ತಿಂಡಿ ಇವತ್ತು ಮನೇಲಿ? ಅದೇ ಚಿತ್ರಾನ್ನ ಸರ್. ಏನ್ ಸರ್, ಏನ್ ಯೋಚನೆ ಮಾಡ್ತಿದ್ರಾ? ಸ್ಕೂಲ್ ಮುಚ್ಚೋಗುತ್ತೆ ಅಂತನಾ? ಲ್ಯಾಂಗ್ವೇಜ್ ಟೀಚರ್ ಆದ್ರಲ್ಲ ಇಷ್ಟೇ. ಹ್ಞೂ ಸರ್, ಭಾಷೆನ ಸ್ಕೂಲ್ನ ಇಷ್ಟೊಂದೆಲ್ಲ ಹಚ್ಕೋಬಾರ್ದು. ಟ್ಯೂಷನ್ ಮಾಡಿದ್ರು ದುಡ್ಡು ಬರುತ್ತೆ, ನಮ್ಮ ಥರ ಇರಬೇಕು ಸರ್. ನಾನು ಈ ಕೊಂಪೆಲಿರೋ ಬದಲು ಆರಾಮಾಗಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ತೊಗೊಂಡ್ಬಿಡ್ತೀನಿ. ಹ್ಞೂ, ನಾನು ಅಷ್ಟೇ. ಇಲ್ಲಿ ಬಂದು ಬಿಸಿ ಊಟ ಮಾಡೋಕ್ಕಿಂತ ಆ ಕೆಲಸನ ಮನೇಲೇ ಮಾಡ್ಬೋದು. ಇರೋ ಮೂರು ಮತ್ತೊಂದು ಹುಡುಗರಿಗೆ ಮೂರು ಜನ ಟೀಚರ್ಸು. ಅದಕ್ಕೆ ನಾವು ಮೂರು ಬಸ್ ಚೇಂಜ್ ಮಾಡ್ಕೊಂಡು ಬೇರೆ ಬರಬೇಕು. ಹಾಯ್, ಇವತ್ತು ಪೇಪರ್ ನೋಡಿದ್ರಾ? ಏನೇ ಹೇಳಿ ಮೇಡಮ್, ಸ್ಕೂಲಿಗೆ ಬಂದ್ಮೇಲೆ ಎಕ್ಕುಟ್ಟೋಗ್ಬಿಟ್ಟೆ. ಸಾಕಪ್ಪ ಸಾಕು ಈ ಹಳ್ಳಿ ಸ್ಕೂಲ್ಗಳು ಸವಾಸ. ಅದು ಯಾವಾಗ ಈ ಸ್ಕೂಲ್ ಬಿಟ್ಟು ಹೋಗ್ತೀವೋ ಏನೋ. ಹೌದು ಸರ್, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ.
ಸಿತು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಕೊರತೆ ಇದೆ. ಈ ನೆಪವೊಡ್ಡಿ ರಾಜ್ಯ ಸರ್ಕಾರ 2000 ಪ್ರಾಥಮಿಕ ಶಾಲೆಗಳನ್ನು ಮುಚ್ಚುವ ಏಕಪಕ್ಷೀಯ ತೀರ್ಮಾನ ಕೈಗೊಂಡಿದೆ. ಆದರೆ ಶಿಕ್ಷಣ ಇಲಾಖೆಯ ಈ ಕ್ರಮಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಈಗ 5ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳನ್ನು ಹೊಂದಿರುವ ಶಾಲೆಗಳನ್ನು ಮುಚ್ಚುವ ಪ್ರಸ್ತಾವನೆ ಕೂಡ ತಯಾರಾಗಿದೆ. ಈ ವಿಚಾರದ ಕುರಿತು ಪರ ವಿರೋಧದ ಮಾತುಗಳು ಕೇಳಿಬಂದಿವೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಕಡೆನೂ ಕೊಡೋದಕ್ಕಾಗಲ್ಲ. 5 ಜನ 10 ಜನಕ್ಕೋಸ್ಕರ ಇಷ್ಟು ಟೀಚರ್ಸ್ ಕೊಡಬೇಕಾಗತ್ತೆ, ಬಿಲ್ಡಿಂಗ್ ಫೆಸಿಲಿಟೀಸ್ ಇರಬೇಕಾಗತ್ತೆ, ಅಲ್ಲಿನ ಮೇಂಟೆನೆನ್ಸ್ ಫೀಸು ಎಲ್ಲ ಇದು ಸರ್ಕಾರದ ದುಡ್ಡು ಖರ್ಚಾಗತ್ತೆ. ಇದು ಇಡೀ ದೇಶಕ್ಕೆ ಒಂದು ಭಾಷಾ ನೀತಿ ಆಗಬೇಕಾಗ್ತದೆ. ಮಾತೃಭಾಷೆ ಶಿಕ್ಷಣದ ಬಗ್ಗೆ ಏನಾಗಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಬೇಕಾಗ್ತದೆ. ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ಥರದ ಈ ಥರದ ಸಮಸ್ಯೆಗಳೆಲ್ಲ ಇದ್ದಾವೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಒಂದರಿಂದ 5ನೇ ಕ್ಲಾಸ್ನವರೆಗೆ ಇರತಕ್ಕಂಥ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡತಕ್ಕಂಥ ವಿಧೇಯಕ ಆಗಿದ್ದು, ಈ ವಿಧೇಯಕ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಗಂಭೀರವಾಗಿರತಕ್ಕಂಥ ಚರ್ಚೆಗಳು ನಡೆದು